ಮಹಾಭಾರತದ ಆದರ್ಶ ಪಾತ್ರಗಳು ಭೀಮಸೇನ. ಗುರುಭ್ಯೋ ನಮಃ, ಪರಮ ಗುರುಭ್ಯೋ ನಮಃ, ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯೇಭ್ಯೋ ನಮಃ, ಶ್ರೀ ವೇದವ್ಯಾಸಾಯ ನಮಃ. ಹರಿ ಓಂ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕ ನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾಧ್ಯಮೀಶಂ ವಂದೇ ಭವಗ್ನಮರಾಸುರಸಿದ್ಧವಂದ್ಯಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯ ಮುದೀರಯೇ. ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯ ಸುಧಾರತಾನ್ ಪ್ರಮೋದಕರ ಸಂಜಾತಾನ್ ದುರ್ಬೋಧಾರಣ್ಯಪಾವಕಾನ್ ಸತ್ಯಾತ್ಮಾಖ್ಯ ಗುರೂನ್ ವಂದೇ ಭಕ್ತ್ಯಾ ಸಜ್ಞಾನ ಸಿದ್ಧಯೇ. ಹರಿ ಓಂ, ಹರಿ ಓಂ, ಹರಿ ಓಂ. ಮಹಾಭಾರತದ ವಿಶೇಷ ಪಾತ್ರಗಳು, ಆದರ್ಶ ಪಾತ್ರಗಳು, ಅದರಲ್ಲಿ ವಿಶೇಷವಾಗಿ ಈ ಉಪನ್ಯಾಸ ಮಾಲಿಕೆಯ ಕಥಾನಾಯಕ ಜೀವೋತ್ತಮ ಭೀಮಸೇನ. ಇಡೀ ಮಹಾಭಾರತದ ತುಂಬೆಲ್ಲ ಭೀಮಸೇನ ದೇವರ ದಿಗ್ವಿಜಯವಿದ್ದದ್ದನ್ನು ನಾವು ಕಂಡಿದ್ದೇವೆ. ಇವತ್ತಿನ ಉಪನ್ಯಾಸ ಮಾಲಿಕೆಯಲ್ಲಿ ಭೀಮಾವತಾರದ ಕುರಿತು ಒಂದು ಚಿಂತನೆಯನ್ನು ಮಾಡೋಣ. ಸಾಕ್ಷಾತ್ ವಾಯುದೇವರ ಅವತಾರಭೂತರೇ ಭೀಮಸೇನ ದೇವರು. ಅದ್ಯಾಕೆ ಭೀಮಸೇನ ದೇವರು ಅವತಾರ ಮಾಡಬೇಕಾದ ಒಂದು ಪ್ರಸಂಗ ಒದಗಿ ಬಂತು ಅಂತ ಕಾಣೋದಾದರೆ, ಭೂಭಾರ ಹರಣೇ ವಾಯೋಹೋ ಪ್ರಧಾನಾಂಗಂ ಹಿ ಮಾರುತಿ. ಭಗವಂತ ತಾನು ಅವತಾರ ಮಾಡಿ ಭೂಮಿಯ ಭಾರವನ್ನು ಏನು ಕಡಿಮೆ ಮಾಡುತ್ತಾನೆ, ದುಷ್ಟರನ್ನು ದಮನ ಮಾಡುತ್ತಾನೆ. ಆ ದುಷ್ಟರ ದಮನ ಮಾಡುವ ಭಗವಂತನ ಕಾರ್ಯದಲ್ಲಿ, ಶಿಷ್ಟರನ್ನು ರಕ್ಷಿಸುವ ಭಗವಂತನ ಕಾರ್ಯದಲ್ಲಿ ಪ್ರಧಾನ ಅಂಗರಾಗಿ ನಿಲ್ತಾರೆ ಯಾರು ಅಂದರೆ ಮುಖ್ಯಪ್ರಾಣದೇವರು. ಅದಕ್ಕೋಸ್ಕರ ಮುಖ್ಯಪ್ರಾಣದೇವರು ಅಲ್ಲಿ ಹನುಮನಾಗಿ ಅವತಾರ ಮಾಡಿದರೆ ಇಲ್ಲಿ ಭೀಮನಾಗಿ ಅವತಾರವನ್ನು ಮಾಡಿದರು. ಇದು ಪ್ರಧಾನವಾಗಿರ್ತಕ್ಕಂತಹ ಭೀಮಾವತಾರದ ಉದ್ದೇಶ. ಆ ಭೂಭಾರ ಹರಣವನ್ನು ಮಾಡುವ ಭಗವಂತನ ಕಾರ್ಯದಲ್ಲಿ ಅರ್ಥಾತ್ ದುಷ್ಟರಿಗೆ ಶಿಕ್ಷೆ, ಶಿಷ್ಟರಿಗೆ ರಕ್ಷೆ, ಈ ಕೊಡುವ ಒಂದು ಕಾರ್ಯದಲ್ಲಿ ಪ್ರಧಾನ ಅಂಗರಾಗಿ ನಿಲ್ತಾರೆ ಯಾರು, ವಾಯುದೇವರು. ಅದಕ್ಕೋಸ್ಕರವಾಗಿ ಅವತಾರ. ಉಳಿದೆಲ್ಲ ದೇವತೆಗಳು, ರುದ್ರಾದಿ ದೇವತೆಗಳು ಏನೇನಿದ್ದಾರೋ ಆ ಎಲ್ಲ ದೇವತೆಗಳು ಕೂಡ ಏನು ಮುಂದೆ ಅವತಾರವನ್ನು ಮಾಡ್ತಾರೆ, ಅವರು ಸಾಧನೆಯನ್ನು ಮಾಡಿ ಹೇಗೆ ಸಾಧನೆ ಮಾಡಬೇಕು, ಸಾಧನೆ ಮಾಡುವ ದಾರಿ ಹೇಗೆ ಅನ್ನೋದನ್ನು ತೋರಿಸಿಕೊಳ್ಳಿಕ್ಕಾಗಿಯೂ ಕೂಡ ಇಂದ್ರಾದಿ ದೇವತೆಗಳಿಗೆ ಮಾರ್ಗದರ್ಶಕನಾಗಿ ನಿಂತು ಅವರಿಂದ ಸಾಧನೆಯನ್ನು ಮಾಡಿಸುವುದಕ್ಕೋಸ್ಕರವೂ ಕೂಡ ವಾಯುದೇವರು ಅವತಾರವನ್ನು ಮಾಡಬೇಕಾದ ಅನಿವಾರ್ಯತೆ ಇದೆ. ಅದಕ್ಕೋಸ್ಕರ ಅಲ್ಲಿ ಹನುಮನಾಗಿ, ಇಲ್ಲಿ ಭೀಮನಾಗಿ, ಅವರೇ ಮುಂದೆ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರಾಗಿ ಅನ್ನೋದನ್ನು ಮರಿಬಾರದು. ಪ್ರಥಮೋ ಹನುಮಾನ್ ನಾಮ ದ್ವಿತೀಯೋ ಭೀಮಯೇವಚ ಪೂರ್ಣ ಪ್ರಜ್ಞ ತೃತೀಯಸ್ತು ಭಗವತ್ ಕಾರ್ಯಸಾಧಕ ಎಂಬುದಾಗಿ ಅತ್ಯಂತ ಸ್ಪಷ್ಟವಾಗಿ ಪುರಾಣ ನಮಗೆ ಉಲ್ಲೇಖ ಮಾಡುತ್ತದೆ. ಹಾಗಾದರೆ ಭಗವಂತನ ಕಾರ್ಯ ಸಾಧನೆಯ ಪ್ರಧಾನ ಅಂಗ ಹನುಮ ಭೀಮ ಮಧ್ವರಾಗಿ ಮಾಡಿರ್ತಕ್ಕಂತಹ ಎರಡನೆಯ ಅವತಾರ ಭೀಮಾವತಾರ ಅನ್ನುವಂತಹ ವಿಷಯವನ್ನು ನಾವು ಮನದಟ್ಟಾಗಿ ಮಾಡಿಕೊಂಡೇ, ಈ ಕಾರಣವನ್ನು ಅರಿತುಕೊಂಡೇ ಭೀಮಾವತಾರ ಏಕೆ ಅನ್ನೋದನ್ನು ಮುಂದೆ ಬರೆಸೋಣ. ಸರಿ, ಕಥಾಭಾಗದಂತೆ ಬಂದರೆ ಹಿಂದಿನ ನಾನು ಭೀಮಾವತಾರದ ಬಗ್ಗೆನೇ ಹೆಚ್ಚು ಮಹತ್ವವನ್ನು ಕೊಡುವುದರಿಂದಾಗಿ ಹಿಂದಿನ ಮಹಾಭಾರತದ ಕಥೆಗಳನ್ನೆಲ್ಲ ಬಹಳ ವಿಸ್ತಾರವಾಗಿ ನೋಡಲಿಕ್ಕೆ ಹೋಗೋದಿಲ್ಲ. ಒಮ್ಮೆಲೆ ಪಾಂಡುರಾಜನ ರಾಜ್ಯಭಾರಕ್ಕೆ ಬರುತ್ತೇನೆ. ಧೃತರಾಷ್ಟ್ರ, ಪಾಂಡುರಾಜ, ವಿದುರ ಮೂರು ಜನ ಸೋದರರು. ಅದರಲ್ಲಿ ಜ್ಯೇಷ್ಠ ಧೃತರಾಷ್ಟ್ರ ಹುಟ್ಟು ಕುರುಡನಾದ್ದರಿಂದ ರಾಜ್ಯಭಾರವನ್ನು ಮಾಡಲಿಕ್ಕೆ ಅವನಿಂದ ಅಸಾಧ್ಯ. ಅದಕ್ಕೋಸ್ಕರ ಭೀಷ್ಮಾಚಾರ್ಯರು ಹಿರಿಯನಾದ್ದರಿಂದ ಧೃತರಾಷ್ಟ್ರನನ್ನು ರಾಜನನ್ನಾಗಿ ಮಾಡಿ, ಪಾಂಡುರಾಜ ಬಲಿಷ್ಠನಾದ್ದರಿಂದ, ಸ್ವಾಭಾವಿಕವಾಗಿ ಬಲಿಷ್ಠನಾದ್ದರಿಂದ ಪಾಂಡುರಾಜನನ್ನು ಯುವರಾಜನನ್ನಾಗಿ ಮಾಡಿದರು. ರಾಜ ಧೃತರಾಷ್ಟ್ರ, ಪಾಂಡುರಾಜ ಯುವರಾಜ. ಆದರೆ ಇಬ್ಬರಲ್ಲಿಯೂ ಅಗಾಧವಾದ ಪ್ರೀತಿ, ಅದು ಧೃತರಾಷ್ಟ್ರನಲ್ಲಿಯೋ ಅಥವಾ ಪಾಂಡುರಾಜನಲ್ಲಿಯೋ ಕಿಂಚಿತ್ತೂ ವೈಮನಸ್ಸು ಇರಲಿಲ್ಲ. ಶುದ್ಧ ಸ್ವಭಾವದ
ನಿಷ್ಕಲ್ಮಷ ಜೀವನವನ್ನು ಮಾಡ್ತಾ ಇದ್ದರು ಇಬ್ಬರೂ ಕೂಡ. ಪಾಂಡುರಾಜ ಸ್ವತಃ ಬಲಿಷ್ಠನಾಗಿದ್ದರೂ ಕೂಡ ಭೀಷ್ಮಾಚಾರ್ಯರ ಮಾತನ್ನು ಯಾವತ್ತೂ ಮೀರ್ತಾ ಇರಲಿಲ್ಲ. ಅದರಂತೆ ಅಣ್ಣನಾದ ಧೃತರಾಷ್ಟ್ರನನ್ನು ಕೂಡ ಅತ್ಯಂತ ಗೌರವದಿಂದ ಕಾಣ್ತಾ ಇದ್ದ. ತನ್ನ ಬಲದಿಂದ ಬೇರೆ ಬೇರೆ ರಾಜ್ಯಗಳ ಮೇಲೆ ಯುದ್ಧ ಸಾರಿ ರಾಜ್ಯಗಳನ್ನು ವಶಪಡಿಸಿಕೊಂಡು ಅಪಾರ ಸಂಪತ್ತನ್ನು ಗಳಿಸಿಕೊಂಡು ಬಂದು ತಾನು ಭೋಗ ಮಾಡ್ತೇನೆ ಅಂತಿರಲಿಲ್ಲ, ಧೃತರಾಷ್ಟ್ರನಿಗೆ ಕೊಡ್ತಿದ್ದ. ಭಾರೀ ವಿಧೇಯನಾಗಿ ಇದ್ದ ಪಾಂಡುರಾಜ. ಅವನಿಗೆ ಮದುವೆಯಾಗಿದೆ ಕುಂತಿ ಮತ್ತು ಮಾದ್ರಿ ಅಂಥೇಳಿ, ಮದ್ರರಾಜನ ಮಗಳು ಮಾದ್ರಿ, ಇಬ್ಬರನ್ನೂ ಕೂಡ ವಿವಾಹ ಮಾಡಿಕೊಂಡಿದ್ದಾನೆ. ಅನಂತರದಲ್ಲಿ ಅವನಿಗೆ ರಾಜ್ಯಭಾರ ಬೇಡ ಅಂತನ್ನಿಸ್ತು, ರಾಜ್ಯವನ್ನು ತ್ಯಾಗ ಮಾಡಿದ, ಧೃತರಾಷ್ಟ್ರನಿಗೆ ಒಪ್ಪಿಸಿದ, ನೀನೇ ಈ ರಾಜ್ಯವನ್ನು ಮುಂದೆ ವರೆಸಿಕೊಂಡು ಹೋಗಬೇಕು ಎಂಬುದಾಗಿ ಅವನಿಗೆ ಹೇಳಿದ್ದಾನೆ. ಧೃತರಾಷ್ಟ್ರನಾದರೂ ಕೂಡ ಈ ರಾಜ್ಯ ತನ್ನದೇ ಎನ್ನುವಂತಹ ಮೋಹದಿಂದ ರಾಜ್ಯಭಾರವನ್ನು ಮಾಡದೆ ಭಗವಂತನ ಸೇವೆ ಅಂತನ್ನುವ ದೃಷ್ಟಿಯಿಂದಾಗಿ ತಾನು ಅನೇಕ ಯಜ್ಞಯಾಗಗಳನ್ನು ಮಾಡ್ತಾ ಧೃತರಾಷ್ಟ್ರ ರಾಜ್ಯಭಾರವನ್ನು ಮಾಡ್ತಾ ಇದ್ದಾನೆ. ಈ ಇತ್ತ ಪಾಂಡುರಾಜ ಬಹಳ ವೈರಾಗ್ಯದಿಂದಾಗಿ ತನ್ನ ಇಬ್ಬರೂ ಹೆಂಡಂದಿರನ್ನು ಕರೆದುಕೊಂಡು ಅತ್ಯಂತ ಪರಮ ಪವಿತ್ರವಾದ ಸರ್ವೋತ್ಕೃಷ್ಟ ಕ್ಷೇತ್ರವಾದ ಬದರಿ ಕ್ಷೇತ್ರಕ್ಕೆ ಬಂದಿದ್ದಾನೆ. ಬದರಿ ಕ್ಷೇತ್ರ ಅಂದರೆ ಸಾಮಾನ್ಯ ಅಲ್ಲ, ಇವತ್ತು ಬದರಿ ಕ್ಷೇತ್ರಕ್ಕೆ ಸರಿಸಾಟಿಯಾದ ಕ್ಷೇತ್ರವೇ ಇಲ್ಲ ಅಂತದೇ ಮಹಾಭಾರತ. ಅದನ್ನೇ ನಾರಾಯಣ ಪಂಡಿತರು ತಮ್ಮ ಗ್ರಂಥದಲ್ಲಿ ಉಲ್ಲೇಖ ಮಾಡುತ್ತಾರೆ. ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು ಹೇಳಿರತಕ್ಕಂತಹ ಒಂದು ಸುಂದರವಾದ ಮಾತು, ನೇದೃಶಂ ಸ್ಥಳಮಲಂ ಶಮಲಗ್ನಂ ನಾಸ್ಯ ತೀರ್ಥ ಸಲಿಲಸ್ಯ ಸಮಂ ವಾಹ ನಾಸ್ತಿ ವಿಷ್ಣು ಸದೃಶಂ ನನು ದೈವಂ ನಾಸ್ಮದುಕ್ತ ಸದೃಶಂ ಹಿತರೂಪಂ. ಈದೃಶಂ ಸ್ಥಳಂ ಅಂದರೆ ಬದರಿ ಕ್ಷೇತ್ರದಲ್ಲಿ ಅವರಿದ್ದಾಗ ಹೇಳಿರತಕ್ಕಂತಹ ಮಾತಿದು, ಬದರಿ ಕ್ಷೇತ್ರಕ್ಕೆ ಸರಿಸಾಟಿಯಾಗಿರ್ತಕ್ಕಂತಹ ಕ್ಷೇತ್ರವೇ ಇಲ್ಲ. ಅದೇ ರೀತಿಯಾಗಿ ಗಂಗಾ ನದಿಗೆ ಸರಿಸಾಟಿಯಾಗಿರ್ತಕ್ಕಂತಹ ನದಿಯೇ ಇಲ್ಲ. ಹಾಗೆ ಭಗವಾನ್ ವಿಷ್ಣುವಿಗೆ ಸದೃಶನಾಗಿರ್ತಕ್ಕಂತಹ ದೇವ ಮತ್ತೊಬ್ಬನಿಲ್ಲ. ಹಾಗೆ ನನ್ನ ಮಾತಿನಿಗೆ ಸರಿಸಾಟಿಯಾದ ಮಾತು ಮತ್ತೊಂದಿಲ್ಲ ಅಂತ ಹೇಳ್ತಾರಲ್ಲ, ಈ ಮಾತು ಅಕ್ಷರಶಃ ನೂರಾರು ಕಡೆ ಮಹಾಭಾರತದಲ್ಲಿ ಬರೋದನ್ನು ನಾವು ಕಾಣುತ್ತೇವೆ. ಬದರಿ ಕ್ಷೇತ್ರಕ್ಕೆ ಸರಿಸಾಟಿಯಾದ ಮತ್ತೊಂದು ಕ್ಷೇತ್ರವೇ ಇಲ್ಲ. ಅಲ್ಲಿ ಹೋದವರಿಗೆ ಆ ಅನುಭವ ಇದೆ, ಅದು ದೇವಭೂಮಿ, ದೇವಭೂಮಿ ಅಂತನ್ನುವಂತಹ ಒಂದು ಭಕ್ತಿಯ ಭಾವನೆ ಹೋದವರಿಗೆಲ್ಲರಿಗೂ ಕೂಡ ಮೂಡ್ತದೆ. ಅಲಕನಂದೆ ಹರಿಯುವ ಆ ಸುಂದರ ತಾಣದಲ್ಲಿ ತನ್ನ ಇಬ್ಬರೂ ಹೆಂಡಂದಿರೊಂದಿಗೆ ಪಾಂಡುರಾಜ ತಪಸ್ಸನ್ನು ಮಾಡ್ತಾ ಇದ್ದಾನೆ. ಹಾಗಿರುವಾಗ ಅವನಿಂದ ಒಂದು ಅಚಾತುರ್ಯ ನಡೀತು. ಮಹರ್ಷಿಗಳೊಬ್ಬರು ಕಿಂದಮ ಋಷಿಗಳು ಅಂತ ಹೇಳುತ್ತದೆ, ಅವರು ಪ್ರಾಣಿಯ ವೇಷವನ್ನು ಧರಿಸಿ, ಜಿಂಕೆಯ ವೇಷವನ್ನು ಧರಿಸಿ ತಮ್ಮ ಹೆಂಡತಿಯೊಂದಿಗೆ ವಿಹಾರವನ್ನು ಮಾಡ್ತಾ ಇರುವಾಗ, ಪತ್ನಿಯೊಂದಿಗೆ ವಿಹಾರವನ್ನು ಮಾಡ್ತಾ ಇರುವಾಗ ಅವರು ಋಷಿಗಳು ಅಂತ ಅರ್ಥ ಮಾಡಿಕೊಳ್ಳಲಾರದ ಪಾಂಡುರಾಜ ಬೇಟೆಯಾಡಿದ್ದಾನೆ. ಆಗ ಋಷಿಗಳು ಶಾಪ ಕೊಡುತ್ತಾರೆ, ನೀನು ನಿನ್ನ ಹೆಂಡತಿಯನ್ನು ಸೇರಿದಿ ಅಂದರೆ, ನಿನ್ನ ಪತ್ನಿಯೊಂದಿಗೆ ನೀನು ರತಿಕ್ರೀಡೆಯಲ್ಲಿ ತೊಡಗಿದೆ ಅಂತಾದರೆ ನೀನು ಮರಣವನ್ನು ಹೊಂದುತ್ತಿ ಎಂಬುದಾಗಿ ಶಾಪವನ್ನು ಕೊಟ್ಟಿದ್ದಾರೆ. ಆ ಶಾಪದಿಂದ ಬಹಳ ದುಃಖಿತನಾಗಿರ್ತಕ್ಕಂತಹ ಪಾಂಡುರಾಜ ಪರಮ ವೈರಾಗ್ಯವನ್ನು ತಾಳಿದವನಾಗಿ ತಾನು ಸನ್ಯಾಸವನ್ನು ಸ್ವೀಕರಿಸಬೇಕು ಅಂತ ವಿಚಾರವನ್ನು ಮಾಡಿದ. ಆಗ ಋಷಿಮುನಿಗಳೆಲ್ಲರೂ ಕೂಡ ತಡೀತಾರೆ, ಹಾಗೆ ಮಾಡಲಿಕ್ಕೆ ಹೋಗಬೇಡ, ನೀನು ಯಾವ ಕಾರಣಕ್ಕಾಗಿ ಅಂತ ಅವತಾರ ಮಾಡಿದ್ದೀಯೋ ಆ ಕಾರ್ಯ ಮುಗಿಸುವವರೆಗೂ ನಿನಗೆ ಸದ್ಗತಿ ಇಲ್ಲ. ನೀನು ನಿನ್ನ ಹೆಂಡತಿಯರಿಂದ ನಿಯೋಗ ಪದ್ಧತಿಯಲ್ಲಿ ಉತ್ತಮ ಸಂತಾನವನ್ನು ಪಡಿಬೇಕು ಅಂತನ್ನೋದೇ ಭಗವಂತನ ಇಚ್ಛೆ ಇರುವಾಗ, ನಿನ್ನ ಅವತಾರವು ಅದಕ್ಕಾಗಿಯೇ ಇರುವಾಗ, ನಿನ್ನ ಅವತಾರದ ಕಾರ್ಯವನ್ನು ನೀನು ಮುಗಿಸುವವರೆಗೂ ನಿನಗೆ ಸದ್ಗತಿ ಅನ್ನೋದು ಇರುವುದಿಲ್ಲ. ಆದ್ದರಿಂದಾಗಿ ಸಂತಾನವನ್ನು ನೀನು ಪಡಿಬೇಕು, ಸನ್ಯಾಸವನ್ನು ಸ್ವೀಕರಿಸಕೂಡದು ಎಂಬುದಾಗಿ ಆಜ್ಞೆಯನ್ನು ಮಾಡಿದ್ದಾರೆ ಮಹರ್ಷಿಗಳು. ಆಗಲಿ ಅಂತ ತಾನು ಶತಶೃಂಗ ಪರ್ವತದಲ್ಲಿ ವಾಸ ಮಾಡಿ ಸಾಕ್ಷಾತ್ ಶ್ರೀಹರಿಯ ಬದರಿ ನಾರಾಯಣನ ಉಪಾಸನೆಯನ್ನು ಮಾಡ್ತಾ ಅತ್ಯಂತ ಭಕ್ತಿಯಿಂದ ಭಗವಂತನ ಆರಾಧನೆಯನ್ನು ಮಾಡ್ತಾ ಕಾಲ ಕಳೀತಾ ಇದ್ದಾನೆ. ಆ ಸಂದರ್ಭದಲ್ಲಿ ಅವನಿಗೆ ಮಗ ಹುಟ್ಟಬೇಕು ಎನ್ನುವಂತಹ ಪುತ್ರೇಚ್ಛೆ ಆಗಿದೆ. ತನ್ನ ಪ್ರೀತಿಯ ಮಡದಿ ಕುಂತಿಗೆ ಹೇಳಿದ, ಸಂತಾನ ಆಗದೆ ಸದ್ಗತಿ ಇಲ್ಲ ನನಗೆ ಎಂಬುದಾಗಿ ಹೇಳಿದ್ದಾರೆ. ನನ್ನ ಅವತಾರ ಇರೋದು ಉತ್ತಮ ಮಕ್ಕಳನ್ನು ಪಡಿಬೇಕು ಅಂತ ಅನ್ನೋದೇ ಇದೆ, ದೇವತೆಗಳನ್ನೇ ಮಕ್ಕಳನ್ನಾಗಿ ಪಡಿಬೇಕು ಅನ್ನೋದಿದೆ, ಅದಕ್ಕೋಸ್ಕರ ನನಗಿಂತಲೂ ಜ್ಯೇಷ್ಠರಾದ ಮಕ್ಕಳನ್ನು ನೀನು ಪಡಿಬೇಕು ಎಂಬುದಾಗಿ ಹೇಳಿದಾಗ ಅತ್ಯಂತ
ಪತಿಯಲ್ಲಿ ಭಕ್ತಿ ಶ್ರದ್ಧೆ ವಿಶ್ವಾಸವನ್ನಿಟ್ಟ ಉತ್ತಮ ಪತಿವ್ರತೆಯಾದ ಕುಂತಿ ತನ್ನೆಲ್ಲ ಧರ್ಮಶಾಸ್ತ್ರದ ವಿವರಣೆಯನ್ನು ಕೊಟ್ಟು ಎಂತಹ ಮಗ ನಿನಗೆ ಬೇಕು ಹೇಳು ಎಂಬುದಾಗಿ ಕೇಳಿದಾಗ ಆಗ ಪಾಂಡುರಾಜ ಹೇಳ್ತಾನೆ, ನೋಡಮ್ಮ, ಧರ್ಮ ರಾಜನಲ್ಲಿ ಇದ್ದರೆ ರಾಜ್ಯ ಧರ್ಮದಿಂದ ನಡೀತದೆ. ಸ್ವತಃ ರಾಜನಿಗೆ ಧರ್ಮ ಬೇಡ ಅಂತಾದರೆ ಪ್ರಜೆಗಳಿಗೂ ಧರ್ಮ ಬೇಕಾಗುವುದಿಲ್ಲ. ಪ್ರಜೆಗಳಿಗೆ ಧರ್ಮ ಬೇಕಾಗಬೇಕಾದರೆ ರಾಜ ಮೊದಲು ಧರ್ಮಿಷ್ಠನಾಗಬೇಕು. ಅದಕ್ಕೋಸ್ಕರ ನನ್ನ ಸಂತಾನ ಏನಿದೆ ಅವರೇ ಹಸ್ತಿನಾವತಿಯ ರಾಜರಾಗುವುದು ಅಂತ ನಿಯಮ ಇರೋಣದರಿಂದ ನನ್ನ ಮಗ ಧರ್ಮಿಷ್ಠನಾದ ಮಗ ಹುಟ್ಟಬೇಕು. ಅದಕ್ಕೋಸ್ಕರ ಯಮಧರ್ಮರಾಜನನ್ನೇ ನೀನು ಆಹ್ವಾನಿಸಬೇಕು, ಅವನನ್ನೇ ನೀನು ಆಮಂತ್ರಿಸಬೇಕು ಎಂಬುದಾಗಿ ಹೇಳಿದಾಗ ಆಗಲಿ ಅಂತ ಕುಂತಿ ಅವಳಿಗೆ ವರ ಇತ್ತು ಅನ್ನೋದನ್ನು ನಾವು ಕಂಡಿದ್ದೇವೆ. ದುರ್ವಾಸರು ಅವಳಿಗೆ ವರವನ್ನು ಕೊಟ್ಟಿದ್ದಾರೆ. ನಿನಗೆ ಸಂತಾನವಾಗಬೇಕಾದರೆ ನೀನು ಯಾವ ದೇವತೆಯನ್ನು ಇಷ್ಟಪಡ್ತೀಯೋ ಆ ದೇವತೆಯನ್ನು ಕರೆದರೆ ಸಾಕು, ಆ ದೇವತೆಗಳು ನಿನಗೆ ಸಂತಾನವಾಗಿ ಬರ್ತಾರೆ, ಮಕ್ಕಳಾಗಿ ಬರ್ತಾರೆ ಎಂಬುದಾಗಿ ಹೇಳಿದ್ದಾರೆ. ಆ ಮಂತ್ರದ ಶಕ್ತಿ ಅವಳಿಗಿತ್ತು, ಅದು ಪಾಂಡುರಾಜನಿಗೆ ಗೊತ್ತಿತ್ತು. ಅದಕ್ಕೋಸ್ಕರ ಯಮಧರ್ಮರಾಜನನ್ನು ಕರೆದು ಬಿಟ್ಟರೆ ಯಮಧರ್ಮರಾಜನಿಗೆ ಸ್ವತಃ ಧರ್ಮಶಾಸ್ತ್ರಗಳು ಗೊತ್ತಿರೋಣದರಿಂದ ಎಲ್ಲರ ಧರ್ಮಾಧರ್ಮಗಳನ್ನು ಅವನೇ ನಿಯಮನ ಮಾಡ್ತಾನೆ, ಆದ್ದರಿಂದಾಗಿ ಯಮಧರ್ಮರಾಜನನ್ನು ನೀನು ಕರಿ ಎಂಬುದಾಗಿ ಹೇಳಿದ್ದಾನೆ. ಆಗಲಿ ಅಂತ ಯಮಧರ್ಮರಾಜನನ್ನು ಪಡೆದಾಗ ಯಮಧರ್ಮರಾಜ ಆಯಿತು ಅಂತ ಹೇಳಿ ಕೂಡಲೇ ಅಲ್ಲಿ ಅವನು ಮಗುವಾಗಿ ಹುಟ್ಟಿದ್ದಾನೆ. ಇಷ್ಟಾದ ಮೇಲೆ ಅಲ್ಲಿ ದುರ್ಯೋಧನ ಹುಟ್ಟಿದ. ದುರ್ಯೋಧನ ಹುಟ್ಟಿ ಆದ ಮೇಲೆ ಪಾಂಡುರಾಜನಿಗೆ ಮತ್ತೊಂದು ಆಸೆ ಹುಟ್ಟಿತು ನೋಡಿ. ಅದೇ ಭೀಮಾವತಾರದ ಪ್ರಧಾನ ಹಿನ್ನೆಲೆ. ಪಾಪಿ ಹುಟ್ಟಿದ ಮೇಲೇ ಈ ಪಾಪಿಯನ್ನು ಸಂಹಾರ ಮಾಡತಕ್ಕಂತಹ ಅತ್ಯಂತ ಬಲಜ್ಯೇಷ್ಠನಾದ ಮಗನಿಗೆ ಹುಟ್ಟಬೇಕು ಅಂತ ಆಸೆಯಾಗಿದ್ದು ಪಾಂಡುರಾಜನಿಗೆ ಉಚಿತವಾದದ್ದು. ದುರ್ಯೋಧನ ಅಂದರೆ ಇನ್ನಾರು ಅಲ್ಲ, ಈ ಯುಗದ ಪ್ರವರ್ತಕದ ದೈತ್ಯ. ಕಲಿಯುಗ ಅಂತ ಏನು ಕರಿತೇವೆ, ಕಲಿ ಅಂದರೆ ಪಾಪಿ, ಪರಮ ಪಾಪಿಯಾಗಿರ್ತಕ್ಕಂತಹ ನೀಚ ನಿಕೃಷ್ಟನಾಗಿರ್ತಕ್ಕಂತಹ ಕಲಿಯೇ ದುರ್ಯೋಧನನಾಗಿ ಹುಟ್ಟಿದ್ದಾನೆ. ಈ ದುರ್ಯೋಧನನ್ನು ಸದೆ ಬಡಿಯುವಂತಹ ಒಂದು ಸಾಮರ್ಥ್ಯ ದೇವತೆಗಳ ಮಧ್ಯದಲ್ಲಿ ಯಾರಿಗಿದೆ ಅನ್ನೋದು ಪ್ರಶ್ನೆ ನೋಡಿ. ಒಳಗೊಳಗೆ ಪ್ರಶ್ನೆ ನಮ್ಮ ಪಾಂಡುರಾಜನಿಗೆ. ಮೇಲ್ನೋಟಕ್ಕೆ ಅವನು ಹೇಳಲಿಕ್ಕಿಲ್ಲ, ಗೊತ್ತಾಗಲಿಕ್ಕಿಲ್ಲ, ಆದರೆ ಒಳಗಿನ ಅಂತಃಸಾಕ್ಷಿ ಅಂತರ್ಮನಸ್ಸು ಅವನಿಗೆ ಪ್ರೇರಣೆ ಮಾಡಬೇಕಾದರೆ ಯಾವ ಅರ್ಥದಲ್ಲಿ ಪ್ರೇರಣೆ ಮಾಡಿದೆ ಅಂದರೆ, ಇಂತಹ ಪರಮ ಪಾಪಿ ನಿಕೃಷ್ಟನಾದ ಅತ್ಯಂತ ನೀಚ ನಿಕೃಷ್ಟನಾದ ಈ ದುರ್ಯೋಧನನನ್ನು ಕೊಲ್ಲುವ ಶಕ್ತಿ, ಅವನನ್ನು ಸದೆಬಡಿಯುವ ಸಾಮರ್ಥ್ಯ ದೇವಲೋಕದಲ್ಲಿ ಯಾರಿಗಿದೆ? ಯೋಚನೆ ಮಾಡುತ್ತಾನೆ ಪಾಂಡುರಾಜ. ಕುಂತಿಯನ್ನು ಕರೆದು ಹೇಳಿದ, ನೋಡು ಕುಂತಿ, ನನಗೆ ಬಲಜ್ಯೇಷ್ಠ ಜ್ಞಾನಜ್ಯೇಷ್ಠ. ಯುಧಿಷ್ಠಿರೇ ಜಾತ ಉವಾಚ ಪಾಂಡು ಬಾಹ್ವೋರ್ಬಲ ಜ್ಞಾನ ಬಲಚ್ಚ ಧರ್ಮ ರಕ್ಷೋನ್ಯಥ ನಾಶಮುಪೈತಿ ತಸ್ಮಾತ್ ಬಲದ್ವಯಾಢ್ಯಂ ಪ್ರಸವಾ ಪ್ರಸುವಾಶು ಪುತ್ರಂ. ನೋಡಮ್ಮ, ಯುಧಿಷ್ಠಿರ ಹುಟ್ಟಿದ್ದಾನೆ, ಯಮಧರ್ಮರಾಜನ ಯುಧಿಷ್ಠಿರನಾಗಿ ಹುಟ್ಟಿದ್ದಾನೆ, ಜ್ಞಾನವನ್ನು ಧರ್ಮವನ್ನು ಚೆನ್ನಾಗಿ ತಿಳಿದಿದ್ದಾನೆ, ಇದು ಸತ್ಯ. ಆದರೆ ಕೇವಲ ತಾನು ಜ್ಞಾನವನ್ನು ಪಡೆದರೆ ಮಾತ್ರ ದೇಶದಲ್ಲಿ ಧರ್ಮ ಉಳಿಯುವುದಿಲ್ಲ. ದೇಶದಲ್ಲಿ ಧರ್ಮ ಉಳಿಬೇಕಾದರೆ ಎರಡು ಬಲಗಳು ಬೇಕು, ಒಂದು ಜ್ಞಾನಬಲ, ಮತ್ತೊಂದು ದೈಹಿಕ ಬಲ. ಬಲದ್ವಯಾಢ್ಯಂ, ಎರಡು ಬಲಗಳು ಬೇಕು. ದೇಹದಲ್ಲಿ ಶಕ್ತಿ ಇದ್ದಾಗ ಮಾತ್ರ ಧರ್ಮವನ್ನು ಉಳಿಸಲಿಕ್ಕೆ ಶಕ್ಯ. ಅದೇ ರೀತಿಯಾಗಿ ಸ್ವತಃ ಧರ್ಮದ ತಿಳುವಳಿಕೆ ಇದ್ದಾಗ ಮಾತ್ರ ಧರ್ಮವನ್ನು ಉಳಿಸಲು ಶಕ್ಯ. ಅವು ಎರಡೂ ಇರ್ತಕ್ಕಂಥವರು ಯಾರು ಎನ್ನುವಂತಹ ಪ್ರಶ್ನೆಯನ್ನು ತಾನೇ ಯೋಚನೆ ಮಾಡಿ ಹೇಳ್ತಾ ಇದ್ದಾನೆ. ಹೀಗಿರ್ತಕ್ಕಂತಹ ಎರಡು, ಜ್ಞಾನ ಇರಲಿ ಬಲ ಇರಲಿ, ಇವೆರಡೂ ಕೂಡ ಇರ್ತಕ್ಕಂತಹ ಒಬ್ಬ ದೇವತೆ, ದೇವಲೋಕದಲ್ಲಿ ಒಬ್ಬ ದೇವನಿದ್ದಾನೆ, ಭಗವಂತನನ್ನು ಹೊರತುಪಡಿಸಿ ಒಬ್ಬ ದೇವನಿದ್ದಾನೆ. ಆ ದೇವ ಯಾರು ಅಂದರೆ, ಮಹಾಭಾರತದಲ್ಲಿ ಇಷ್ಟು ಸ್ಪಷ್ಟವಾಗಿ ಹೇಳ್ತಾರೆ ಅಂದರೆ, ಅಶ್ವಮೇಧ ಕ್ರತುಶ್ರೇಷ್ಠೋ ಜ್ಯೋತಿಶ್ರೇಷ್ಠೋ ದಿವಾಕರ ಬ್ರಾಹ್ಮಣೋ ದ್ವಿಪದಾಂ ಶ್ರೇಷ್ಠೋ ದೇವಶ್ರೇಷ್ಠಸ್ತು ಮಾರುತಃ ಬಲಂ ಇಂದ್ರಸ್ಯ ಗಿರಿಶೋ ಗಿರಿಶಸ್ಯ ಬಲಂ ಮರುತ ಬಲಂ ತಸ್ಯ ಹರಿಸ್ಸಾಕ್ಷಾತ್ ನಹರೇ ಬಲಮನ್ಯಥ. ನೋಡಿ ಎಷ್ಟು ಸ್ಪಷ್ಟವಾಗಿ ಹೇಳ್ತಾನೆ ಪಾಂಡುರಾಜ. ಇವತ್ತಿನ ಮಹಾಭಾರತದ
ಎಲ್ಲ ಪ್ರತಿಗಳಲ್ಲಿಯೂ ಕೂಡ ಈ ಶ್ಲೋಕಗಳು ಎದ್ದು ಕಾಣ್ತವೆ, ಎದ್ದು ಕಾಣ್ತವೆ ಈ ಶ್ಲೋಕಗಳು. ಇಷ್ಟು ಸ್ಪಷ್ಟವಾಗಿ ಹೇಳ್ತಾನೆ ಪಾಂಡುರಾಜ, ಅಶ್ವಮೇಧ ಕರ್ತುಶ್ರೇಷ್ಠ, ಯಜ್ಞಗಳಲ್ಲಿ ಶ್ರೇಷ್ಠ ಅಂದರೆ ಅಶ್ವಮೇಧ, ಇದು ಬಹಳ ಶ್ರೇಷ್ಠ. ಕಾಣುವ ಬೆಳಕು ಕೊಡುವ ಜ್ಯೋತಿಗಳಲ್ಲಿ ಶ್ರೇಷ್ಠನಾಗಿರ್ತಕ್ಕಂಥವನು ಯಾರು ಅಂದರೆ ದಿವಾಕರ. ಹಾಗೆ ಬ್ರಾಹ್ಮಣೋ ದ್ವಿಪದಂ ಶ್ರೇಷ್ಠ, ಎರಡು ಕಾಲುಗಳ ಮಧ್ಯದಲ್ಲಿ, ಈ ಪ್ರಾಣಿಗಳ ಮಧ್ಯದಲ್ಲಿ, ಎರಡು ಕಾಲಿನ ಪ್ರಾಣಿಗಳ ಮಧ್ಯದಲ್ಲಿ ಶ್ರೇಷ್ಠ ಯಾರು ಅಂದರೆ ಬ್ರಹ್ಮಜ್ಞಾನವನ್ನು ಪಡೆದಿರತಕ್ಕಂತಹ ಬ್ರಾಹ್ಮಣ. ಇನ್ನು ದೇವತೆಗಳ ಮಧ್ಯದಲ್ಲಿ ಶ್ರೇಷ್ಠ ಯಾರು ಅಂದರೆ ದೇವಶ್ರೇಷ್ಠಸ್ತು ಮಾರುತಃ, ದೇವಶ್ರೇಷ್ಠರಲ್ಲಿ ಶ್ರೇಷ್ಠ ಅಂದರೆ ಮಾರುತ, ಮುಖ್ಯ ಪ್ರಾಣ ದೇವರು. ವಾಯುದೇವರೇ ಎರಡೂ ಇದೆ ಅವರಲ್ಲಿ, ಬಲವೂ ಇದೆ ಜ್ಞಾನವೂ ಇದೆ. ಆದ್ದರಿಂದಾಗಿ ಇಂತಹ ಎರಡೂ ಬಲಗಳಿಂದ ಕೂಡಿರತಕ್ಕಂತಹ ಮಗ ವಾಯುದೇವರನ್ನು ನೀನು ಪಡಿಬೇಕು ಎಂಬುದಾಗಿ ನನಗೆ ಆಸೆ ಇದೆ. ಕಾರಣ ಏನು ಅಂದರೆ, ಯಾರ್ಯಾರಿಗೆ ಯಾರ್ಯಾರು ಬಲವನ್ನು ಕೊಡ್ತಾರೆ ಅನ್ನೋದನ್ನು ಸ್ಪಷ್ಟಪಡಿಸ್ತಾನೆ ಪಾಂಡುರಾಜ. ಬಲಮಿಂದ್ರಸ್ಯ ಗಿರೀಶೋ, ಇಂದ್ರಾದಿ ದೇವತೆಗಳಿಗೆಲ್ಲ ಬಲಪ್ರದರು ಅಂದರೆ ಮಹರುದ್ರದೇವರು. ಮಹರುದ್ರದೇವರು, ಈ ಮಹರುದ್ರದೇವರಿಗೆ ಬಲಪ್ರದರು ಯಾರು ಅಂದರೆ ಮುಖ್ಯಪ್ರಾಣದೇವರು. ಈ ಮುಖ್ಯಪ್ರಾಣದೇವರಿಗೆ ಬಲ ದಾತರು ಯಾರು ಅಂದರೆ ಸಾಕ್ಷಾತ್ ಭಗವಂತ ಶ್ರೀಹರಿ. ಶ್ರೀಹರಿಗೆ ಬಲದಾತರು ಯಾರು? ಹಾಗಾದರೆ ಶ್ರೀಹರಿಗೆ ಬಲದಾತರು ಯಾರು ಅಂತ ಆದರೆ ಇದಕ್ಕೆ ಎಂಡೇ ಇರುವುದಿಲ್ಲ. ಆದ್ದರಿಂದ ಶ್ರೀಹರಿಗೆ ಬಲದಾತರು ಯಾರೂ ಇಲ್ಲ, ಅವನು ಸರ್ವೋತ್ತಮನಾಗಿರ್ತಕ್ಕಂತಹ ದೇವತೆಯಾಗಿದ್ದಾನೆ. ನ ಹರೇಹೇ ಬಲಮನ್ಯಥ. ಇದು ಮಹಾಭಾರತದ ಆದಿಪರ್ವದಲ್ಲಿ ಇವತ್ತಿಗೂ ಕೂಡ ನಮಗೆ ಸ್ಪಷ್ಟವಾಗಿ ಈ ಮಾತುಗಳು ಸಿಗುತ್ತವೆ. ಅಂತಹ ಈ ಎರಡೂ ಬಲಗಳಲ್ಲಿ ಬಲಿಷ್ಠನಾದ ಭೀಮ ನನಗೆ, ವಾಯು ನನಗೆ ಮಗನಾಗಿ ಬರಲಿ ಎಂಬುದಾಗಿ ಕೇಳಿದ್ದಾನೆ. ಆಗಲಿ ಅಂತ ಕುಂತಿ ವಾಯುದೇವರನ್ನು ಅತ್ಯಂತ ಭಕ್ತಿ ಶ್ರದ್ಧೆಯಿಂದ ಪ್ರಾರ್ಥನೆ ಮಾಡಿ ಕರೆದಾಗ ಬರತಾರೆ ವಾಯುದೇವರು. ಏನು ಬೇಕಮ್ಮ ಅಂತ ಕೇಳುತ್ತಾರೆ. ಕೇಳಿದಾಗ ಅವಳು ಹೇಳುತ್ತಾಳೆ, ನೀವು ನನಗೆ ಮಗನಾಗಿ ಬರಬೇಕು ಅಂತ. ಆಗಲಿ ಅಂದ್ರಂತೆ ವಾಯುದೇವರು ಕೇವಲ ಸ್ಪರ್ಶ ಮಾಡಿದ್ರಂತೆ. ಇತಿರಿತೆ ಪೃಥಯಾಹೂತ ವಾಯು ಸಂಸ್ಪರ್ಶ ಮಾತ್ರಾಧ ಭವದ್ಬಲದ್ವಯೇ. ಕೇವಲ ಸ್ಪರ್ಶ ಮಾಡಿದ್ರಂತೆ, ಆಯ್ತಮ್ಮ ನಿನಗೆ ನಾನು ಮಗನಾಗಿ ಬರ್ತೇನೆ ಅಂತ ಸ್ಪರ್ಶ ಮಾಡಿದರು. ಸ್ಪರ್ಶ ಮಾಡಿದ ಕ್ಷಣಕ್ಕೆ ಅಲ್ಲಿ ಅವತಾರವನ್ನು ಮಾಡಿದ್ದಾರೆ. ಇವರು ಅವತಾರ ಮಾಡೋದೇ ತಡ ಆ ಸಂದರ್ಭದಲ್ಲಿ ಅಲ್ಲಿ ಆಕಾಶವಾಣಿ ಅಂತ ಅನ್ನೋದಾಗಿದೆ ಅಂತೆ. ಏನು ಆಕಾಶವಾಣಿ ಆಯಿತು, ವಾಯುದೇವರು ಅವತಾರ ಮಾಡೋದೇ ತಡ ಅಶರೀರವಾಣಿ ಆಕಾಶವಾಣಿ ಒಂದು ಆಗಿದೆ. ಮಹಾಭಾರತದ ಆದಿಪರ್ವ ಅದನ್ನು ಸ್ಪಷ್ಟವಾಗಿ ತಿಳಿಸಿಕೊಡುತ್ತದೆ. ತಮಪ್ಯತಿಬಲಂ ಜಾತಂ, ಇವನೇನು ಬಲದಲ್ಲಿ ಜ್ಯೇಷ್ಠನಿದ್ದಾನೋ, ಸರ್ವೇಷಾಂ ಬಲಿನಾಂ ಶ್ರೇಷ್ಠೋ ಜಾತೋಯಮಿತಿ ಭಾರತ. ಯಾರ್ಯಾರು ಜಗತ್ತಿನೊಳಗೆ ಬಲಿಷ್ಠರು ಅಂತಿದ್ದಾರೋ ಆ ಬಲಿಷ್ಠರ ಮಧ್ಯದಲ್ಲಿ ಇವನು ಸರ್ವೋತ್ಕೃಷ್ಟ ಬಲಿಷ್ಠ. ಭಗವಂತನನ್ನು ಹೊರತುಪಡಿಸಿ ಅಂತನ್ನೋದನ್ನು ಇಂಟು ಬ್ರ್ಯಾಕೆಟ್ ನಮ್ಮ ಮನಸ್ಸಿನೊಳಗೆ ಯಾವಾಗಲೂ ಇಟ್ಕೊಳ್ಬೇಕು. ಭಗವಂತನನ್ನು ಬಿಟ್ಟರೆ ಇನ್ನು ಬಲದಲ್ಲಿ ಜ್ಯೇಷ್ಠ ಯಾರು ಅಂದರೆ ಅವರು ವಾಯುದೇವರು, ಮುಖ್ಯಪ್ರಾಣದೇವರು. ಅಂತಹ ಮುಖ್ಯಪ್ರಾಣದೇವರೇ ಇಲ್ಲಿ ಅವತಾರ ಮಾಡಿದ್ದಾರೆ ಅನ್ನುವುದನ್ನು ಆಕಾಶವಾಣಿಯು ಕೂಡ ಸ್ಪಷ್ಟವಾಗಿ ನಿರೂಪಣೆ ಮಾಡಿದೆ. ಇವರು ಅವತಾರ ಮಾಡಿದ ಕ್ಷಣಕ್ಕೆ ಆಗಿರತಕ್ಕಂತಹ ಅತ್ಯಂತ ಸುಂದರವಾದ ಮನೋಜ್ಞವಾದ ಮಹಿಮೆಗಳೇನಿವೆ ಆ ಎಲ್ಲ ಮಹಿಮೆಗಳನ್ನು ಮುಂದಿನ ಉಪನ್ಯಾಸ ಮಾಲಿಕೆಯಲ್ಲಿ ತಿಳಿಸುವ ಪ್ರಯತ್ನವನ್ನು ಮಾಡೋಣ. ನಮಸ್ಕಾರಗಳು.